ರಾಯಬಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಎಲ್ಪರ್ಟಿ ಗ್ರಾಮದ ಅರಣ್ಯ ಸಿದ್ದೇಶ್ವರ ಮಹಾನವಮಿ ದಸರಾ ಉತ್ಸವದ ನಿಮಿತ್ತವಾಗಿ ರೊಟ್ಟಿ ಬುತ್ತಿ ಜಾತ್ರೆ ಅದ್ದೂರಿಯಾಗಿ ಜರುಗಿತು. ಮಹಾನವಮಿ ದಸರಾ ಪ್ರಾರಂಭವಾಗುತ್ತಿದ್ದಂತೆ ಶ್ರೀ ಅರುಣ ಸಿದ್ದೇಶ್ವರ ಪೂಜಾರಿಗಳು ಅಂದರೆ ಒಡೆಯರು 9 ದಿನಗಳ ಕಾಲ ನಿರಂತರವಾಗಿ ಉಪವಾಸ ಮಾಡುತ್ತಾರೆ. 9 ದಿನಗಳ ಬಳಿಕ ವಿಜಯದಶಮಿಯ ದಿನ ಎಬರಟ್ಟಿ ಗ್ರಾಮದ ಒಡೆಯರು ಸಾರ್ವಜನಿಕರು ತಮ್ಮ ಮನೆಯಲ್ಲಿ ಮಾಡಿದ ಅಡುಗೆಯನ್ನು ಬುತ್ತಿ ಕಟ್ಟಿಕೊಂಡು ಅರಣ್ಯ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದು ಮನೆಯಿಂದ ತಂದ ಬುತ್ತಿಯನ್ನು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿ 9 ದಿನಗಳ ಕಾಲ ಉಪವಾಸ ಇರುವ ಒಡೆಯರನ್ನು ಹಾಗೂ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರಿಗೆ ಊಟ ಮಾಡಿಸುತ್ತಾರೆ. 9 ದಿನಗಳ ಉಪವಾಸದ ವ್ರತ ಬಿಡಿಸುವ ಕಾಯಕ ಈ ರೊಟ್ಟಿ ಬುತ್ತಿಯ ವಿಶೇಷವಾಗಿದೆ. ಅರಣ್ಯ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಗ್ರಾಮದಲ್ಲಿರುವ ಎಲ್ಲ ದೇವರ ಪಲ್ಲಕ್ಕಿ ಮೆರವಣಿಗೆ ಅರಣ್ಯ ಸಿದ್ದೇಶ್ವರ ಕುದುರೆ ಮೆರವಣಿಗೆ ಅತಿ ವಿಜೃಂಭಣೆಯಿಂದ ಜರುಗಿತು. ಈ ಸಂದರ್ಭದಲ್ಲಿ ಪೂಜಾರಿಗಳಾದ ವಸಂತ ಒಡೆಯರ, ಸಿದ್ದಪ್ಪ ಈರಪ್ಪ ಒಡೆಯರ, ಕುಮಾರ ಒಡೆಯರ, ಮಾದೇವ ಒಡೆಯರ, ಮಲ್ಲಪ್ಪ ಸಿದ್ದಪ್ಪ ಒಡೆಯರ, ಅಪ್ಪಣ್ಣ ಬಾಳಪ್ಪ ಒಡೆಯರ, ರಾವಸಾಬ ಯಲ್ಲಪ್ಪ ಒಡೆಯರ, ಕಾನಪ್ಪ ಸಿದ್ದಪ್ಪ ಒಡೆಯರ, ಸುನೀಲ ಕಾನಪ್ಪ ಒಡೆಯರ ಸೇರಿದಂತೆ ನಾಡಿನ ವಿವಿಧ ಮೂಲೆಗಳಿಂದ ಆಗಮಿಸಿದ ಭಕ್ತರು ಉಪಸ್ಥಿತರಿದ್ದರು. ಇಲ್ಲಿ ಯಲ್ಪರಟ್ಟಿ ಗ್ರಾಮದ ಆರಾಧ್ಯ ದೈವ ಅರಣ ಸಿದ್ದೇಶ್ವರನ ಒಂದು ನವರಾತ್ರಿ 9 ದಿವಸದ ನವರಾತ್ರಿ ದಸರಾ ನಿಮಿತ್ತವಾಗಿ 9 ದಿವಸ ಇಲ್ಲೆಲ್ಲ ಒಡೆಯರುಗಳು ಅರಣ್ಯ ಸಿದ್ದೇಶ್ವರನ ಅರ್ಚಕರು ಒಡೆಯರು ಹಾಗೂ ದೇವರಶಿ ಯಲ್ಪರಟ್ಟಿ ಎಲ್ಲ ಒಡೆಯರುಗಳು 9 ದಿವಸ ಉಪವಾಸ ಇರ್ತಾರೆ. ಒಂದತ್ತು ಮಾಡಿರ್ತಾರೆ, ಬತ್ತಿ ಹಾಕಿ ಘಟಸ್ಥಾಪನೆ ಮಾಡಿ ಇವತ್ತು ದಸರಾ ಇಲ್ಲಿ ಇವತ್ತು ಲಾಸ್ಟ್ ದಿವಸ ಏನು ಮಾಡ್ತಾರೋ ಎಬರಟ್ಟಿ ಯಲ್ಪರಟ್ಟಿ ಎಬರಟ್ಟಿ ಒಡೆಯರ ಯಲ್ಪರಟ್ಟಿ ಎಲ್ಲ ಭಕ್ತರು ಅಡುಗೆ ಮಾಡ್ಕೊಂಡು ಇಲ್ಲೇನು ಅರಣ್ಯ ಸಿದ್ದೇಶ್ವರ ದೇವಸ್ಥಾನದಾಗ ಉಪವಾಸ ಇರ್ತಾರೋ 9 ದಿವಸ ನವರಾತ್ರಿ ಅವ್ರನ್ನ ಉಣಸಾಕ ಊರಾಗ ಗದಿಗೆ ಮನೆ ಐತಿ. ಅರಣ್ಯ ಸಿದ್ದೇಶ್ವರನ ಅಲ್ಗ ತಗೊಂಡು ಡೋಳ ಬಾರಿಸುವತ್ತೆ ಎಲ್ಲ ಊಟ ಅಡುಗೆ ಮಾಡಿಸ್ಕೊಂಡು ಇಲ್ಲಿ ಬಂದ ಅವರ ಈ ಒಡೆಯರುಗಳನ್ನ ನವರಾತ್ರಿ ಬಿಡಿಸಿ ಹೋಗ್ತಾರೆ. ಅದೇ ಒಂದು ವಿಶೇಷ ಏನಪ್ಪ ಅಂತಂದರೆ ಎಬರಟ್ಟಿ ಯಲ್ಪರಟ್ಟಿ ಇವೆರಡೂ ಗ್ರಾಮದ ಎಲ್ಲ ಭಕ್ತರು ಬಂದು ಅಡುಗೆ ಮಾಡ್ಕೊಂಡು ಇಲ್ಲೆಲ್ಲ ಜನರಿಗೆ ಊಟ ಮಾಡಿಸಿ ಇಲ್ಲಿ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದಾಗ ಉಪವಾಸ ಇರ್ತಾರೆ ಎಲ್ಲ ಒಡೆಯರುಗಳು. 9 ದಿವಸ ಒಂದು ನೀರು ಬೇನ್ ರಸ ಒಂದು ಗ್ಲಾಸ ಹಾಲು ಇಷ್ಟು ಕುಡ್ದು ಎಲ್ಲ ಒಡೆಯರುಗಳು ಇಲ್ಲಿ ಉಪವಾಸ ಇರ್ತಾರೆ. ಅವ್ರನ್ನ ಊರು ಗ್ರಾಮಸ್ಥರೆಲ್ಲ ಸೇರಿ ಎಬರಟ್ಟಿ ಒಡೆಯರು ಸೇರಿ ಇವತ್ತು ಬಂದು ಊಟ ಮಾಡಿಸಿ ಅವರ ಒಂದತ್ತನ್ನು ಮುಗಿಸಿ ಹೋಗ್ತಾರೆ. ಇದೇ ನಮ್ಮಲ್ಲಿ ಒಂದು ದಸರಾದ ವಿಶೇಷ, ಅರಣ್ಯ ಸಿದ್ದೇಶ್ವರನ ಶಕ್ತಿ ಪ್ರತಿ ವರ್ಷದಂತೆ ಆಕತ್ತಿ. ಯಾವ ಕಾಲದಿಂದ ಬಂದೈತಿ ಅನ್ನೋ ಇದು ಭಾಳ ದಿವಸದಿಂದ ಬಂದೈತಿ.